ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾ ಟೇಸ್ಟಿ ಆಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಮೀಡಿಯಂ ಸೈಜ್ ಮಾವಿನಕಾಯಿನ ಈ ರೀತಿ ತುರಿದಿಟ್ಕೊಳ್ಳಿ. ಹುಳಿ ಜಾಸ್ತಿ ಬೇಡ ಅನ್ಕೊಳ್ಳೋರು ಅರ್ಧ ಮಾವಿನಕಾಯಿನ ಹಾಕೊಂಡ್ರು ನಡೆಯುತ್ತೆ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಳ್ಳಿ. 3 ಟೇಬಲ್ಸ್ಪೂನ್ನಷ್ಟು ಎಣ್ಣೆ, 1 ಗ್ಲಾಸ್ನಷ್ಟು ರೈಸ್ನ ಈ ರೀತಿ ಉದುರುದ್ರಾಗ ಮಾಡಿಟ್ಕೊಳ್ಳಿ. 1 ಟೀಸ್ಪೂನ್ನಷ್ಟು ಸಾಸಿವೆ, 2 ಟೇಬಲ್ಸ್ಪೂನ್ನಷ್ಟು ಶೇಂಗಾ ಬೀಜ, 1 ಟೇಬಲ್ಸ್ಪೂನ್ ಕಡಲೆಬೇಳೆ, 4 ಹಸಿಮೆಣಸಿನಕಾಯಿನ ಈ ರೀತಿ ತರತರಿಯಾಗಿ ರುಬ್ಬಿಟ್ಕೊಳ್ಳಿ. 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಪ್ಯಾನ್ನ ಹಿಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಶೇಂಗಾ ಬೀಜನ ಹಾಕಿಬಿಟ್ಟು 1-5 ಸೆಕೆಂಡ್ಸ್ ಹುರ್ಕೊಳ್ಳಿ. ಇವಾಗ ಇದಕ್ಕೆ ಕಡಲೆಬೇಳೆನ ಹಾಕಿಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಹಾಕೋಬಹುದು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಮಾವಿನಕಾಯಿ ಹಾಕಿದ್ಮೇಲೆ ತುಂಬ ಬೇಯಿಸಬೇಡಿ, ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಇವಾಗ ಇದಕ್ಕೆ ರೈಸನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಉದುರುದ್ರಾಗಿರಬೇಕು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಹಾಕೋದು ಬೇಡ ಅನ್ಕೊಳ್ಳೋರು ಈರುಳ್ಳಿನ ಸ್ಕಿಪ್ ಮಾಡಿ, ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾ ಟೇಸ್ಟಿ ಆಗಿರುವಂತ ಮಾವಿನಕಾಯಿ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ನಷ್ಟು ತೊಗರಿ ಬೇಳೆನ 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು 1-10 ನಿಮಿಷ ನೀರಲ್ಲಿ ನೆನೆಸಿಡಿ. 1 ಮೀಡಿಯಂ ಸೈಜ್ ಮಾವಿನಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ 2 ಟೇಬಲ್ಸ್ಪೂನ್ನಷ್ಟು, 1 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿಟ್ಕೊಳ್ಳಿ, 6 ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು, 1 ಟೀಸ್ಪೂನ್ನಷ್ಟು ಅಚ್ಚಖಾರದ ಪುಡಿ, 1/2 ಟೀಸ್ಪೂನ್ನಷ್ಟು ಸಾಸಿವೆ, 1/2 ಟೀಸ್ಪೂನ್ನಷ್ಟು ಜೀರಿಗೆ, 1 ಒಣಗಿದ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಟೀಸ್ಪೂನ್ನಷ್ಟು ಕಡಲೆಬೇಳೆ, 1/2 ಟೀಸ್ಪೂನ್ ಉದ್ದಿನ ಬೇಳೆ, 5 ಬೆಳ್ಳುಳ್ಳಿ ಹೆಸರನ್ನ ಕಟ್ ಮಾಡಿ ಇಟ್ಕೊಳ್ಳಿ, 1 ಚಿಟಿಕೆಯಷ್ಟು ಇಂಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳಿ, 1 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, 1/2 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಕೊಂಡಿರೋಂಥ ತೊಗರಿ ಬೇಳೆನ ಹಾಕಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ, ಟೊಮೆಟೊ, ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ, ಅಚ್ಚಖಾರದ ಪುಡಿ, 1 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕಿ, 2 ಅಥವಾ 2.5 ಕಪ್ನಷ್ಟು ನೀರನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-3-4 ವಿಷಲ್ ಕೂಗಿಸಿ, 4 ವಿಷಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚುಳನ ತೆಗೀರಿ. ಇವಾಗ ಇದರಲ್ಲಿರೋಂಥ ಕಟ್ಟನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಮ್ಯಾಷರ್ನಿಂದ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಬೇಳೆ ಮೆತ್ತಗಾಗಬೇಕು ಅಲ್ಲಿವರೆಗೂ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಮೊದಲಿಗೆ ತೆಗೆದಿಟ್ಕೊಂಡಿದ್ವಲ್ಲ ಆ ಕಟ್ಟನ್ನು ಕೂಡ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಹೆಸಲು, ಒಣಗಿದ ಮೆಣಸಿನಕಾಯಿನ ಹಾಕಿಬಿಟ್ಟು ಸಾಸಿವೆ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ, 1 ಚಿಟಿಕೆಯಷ್ಟು ಹಿಂಗನ್ನ ಹಾಕಿ, ಅರಿಶಿನ ಪುಡಿ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿನ ಈ ರೀತಿ ಒಗ್ಗರಣೆಗೆ ಹಾಕೋಬಹುದು, ಇಲ್ಲಾಂತ ಹೇಳಿದ್ರೆ ಕುಕ್ಕರಲ್ಲೇ ಹಾಕೋಬಹುದು. ಈ ರೀತಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ನೋಡಿ ಇವಾಗ ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಈ ಬೇಳೆ ಸಾರನ್ನ ಈ ಒಗ್ಗರಣೆಗೆ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚುಳನ ಮುಚ್ಚಿಡಿ ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸಿ ಈ ಒಗ್ಗರಣೆ ಜೊತೆ ಹೊಂದ್ಕೊಂಡ್ರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಬಿಸಿ ಬಿಸಿಯಾಗಿ ರೈಸ್, ಚಪಾತಿ, ರೋಟಿ ಜೊತೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ. ನೋಡಿದ್ರಲ್ವಾ, ತುಂಬಾನೇ ಈಸಿಯಾಗಿ ಟೇಸ್ಟಿ ಆಗಿರುವಂಥ ಮಾವಿನಕಾಯಿ ಪಪ್ಪು ಅಥವಾ ಮಾವಿನಕಾಯಿ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತಹ ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಮಾಡೋದು ತುಂಬಾನೇ ಸುಲಭ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಮಾವಿನ ಹಣ್ಣು ಮೀಡಿಯಂ ಸೈಜಿನ ತಗೊಳ್ಳಿ, 1 ಮಾವಿನಕಾಯಿ, 1/2 ಕಪ್ನಷ್ಟು ಸಕ್ಕರೆ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು, ಮತ್ತೆ 4 ಗ್ಲಾಸ್ನಷ್ಟು ನೀರು. ಮೊದಲಿಗೆ ಈ ಮಾವಿನ ಹಣ್ಣು ಮತ್ತೆ ಕಾಯಿನ ಈ ರೀತಿಯಾಗಿ ನೀಟಾಗಿ ಸಿಪ್ಪೆನೆಲ್ಲ ತಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇವಾಗ ಇದನ್ನ ಬೌಲ್ನಲ್ಲಿ ಹಾಕೊಳ್ಳಿ. ಇದೇ ರೀತಿಯಾಗಿ ಕಾಯಿನ ಕೂಡ ಸಿಪ್ಪೆನೆಲ್ಲ ತಕ್ಕೋಬೇಕು. ಈ ಮ್ಯಾಂಗೋ ಫ್ರೂಟಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೇದು. ನೋಡಿ ಈ ಮಾವಿನಕಾಯಿ ಕೂಡ ಈ ರೀತಿ ಸಿಪ್ಪೆ ತೆಗೆದ್ವಲ್ಲ, ಇದೇ ತರ ಈ ಹಣ್ಣನ್ನು ಕೂಡ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಇವಾಗ ಈ ಮಾವಿನ ಹಣ್ಣನ್ನ ಕಾಯಿನ ಈ ರೀತಿಯಾಗಿ ಪಲ್ಪ್ನೆಲ್ಲ ತಕ್ಕೋಬೇಕು. ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿರುತ್ತೆ. ಇವಾಗ ಇದನ್ನ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕಿ ಕುಕ್ಕರ್ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಹೈ ಫ್ಲೇಮ್ನಲ್ಲಿ 5 ವಿಷಲ್ ಕೂಗಿಸಿ, 5 ವಿಷಲ್ ಆದ್ಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚುಳನ ತೆಗೆದ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ಇವಾಗ ಒಂದು ಪಾತ್ರೆಯಲ್ಲಿ ಸಕ್ಕರೆನ ಹಾಕಿ ಮತ್ತೆ 1 ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು. ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 1-2 ನಿಮಿಷ ಸಕ್ಕರೆ ಕರಗೋವರೆಗೂ ಕುದಿಸಿ. ನೋಡಿ ಸಕ್ಕರೆ ಎಲ್ಲ ಕರಗಿದೆ, ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಈ ಮ್ಯಾಂಗೋ ಪಲ್ಪ್ ತಣ್ಣಗಾಗಿದೆ, ಇದನ್ನ ಒಂದು ಜ್ಯೂಸ್ ಜಾರ್ನಲ್ಲಿ ಹಾಕ್ಕೊಳ್ಳಿ. ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಇವಾಗ ಈ ಶುಗರ್ ಸಿರಪ್ ತಣ್ಣಗಾದ್ಮೇಲೆ 1/2 ಹಾಕ್ಕೊಳ್ಳಿ. ಇವಾಗ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಸ್ಮೂತ್ ಆಗಿರ್ಬೇಕು. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಈ ರೀತಿಯಾಗಿರುತ್ತೆ. ನೋಡಿ ಇವಾಗ ಇದಕ್ಕೆ ಉಳಿದಿರೋಂತ ಶುಗರ್ ಸಿರಪ್ ಅನ್ನು ಕೂಡ ಹಾಕಿ 2 ಗ್ಲಾಸ್ನಷ್ಟು ಐಸ್ ವಾಟರ್ನ ಹಾಕಿ 1-5 ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1-4 ಗ್ಲಾಸ್ನಷ್ಟು ನೀರನ್ನ ಹಾಕಿದ್ದೀನಿ, ಈ ಕನ್ಸಿಸ್ಟೆನ್ಸಿ ಇರಲಿ. ನಿಮಗೆ ಈ ಮ್ಯಾಂಗೋ ಫ್ರೂಟಿ 7 ಗ್ಲಾಸ್ನಷ್ಟು ಆಗುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೋಡಿ ನೀರನ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿರ್ಬೇಕು. ಈ ಮ್ಯಾಂಗೋ ಫ್ರೂಟಿನ 1-2 ಅವರ್ಸ್ ಫ್ರಿಜ್ನಲ್ಲಿ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿ. ಈ ಮ್ಯಾಂಗೋ ಫ್ರೂಟಿನ ನೀವು 1 ವಾರದವರೆಗೂ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಬಹುದು. ನೋಡಿದ್ರಲ್ವಾ, ತುಂಬಾನೇ ಈಸಿಯಾಗಿ ಟೇಸ್ಟಿ ಆಗಿರುವಂತ ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತ ಆಂಧ್ರ ಆವಕಾಯಿ ಅಥವಾ ಆಂಧ್ರ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 20 ಮೀಡಿಯಂ ಸೈಜ್ ಮಾವಿನಕಾಯಿನ ತಗೊಳ್ಳಿ, ಅದನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. 1 ಕಪ್ನಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಮೆಂತ್ಯ ಕಾಳನ್ನ ಪುಡಿ ಮಾಡಿಬಿಟ್ಟು 1¼ ಕಪ್ನಷ್ಟು ತೆಗೆದಿಟ್ಕೊಳ್ಳಿ. ಸಾಸಿವೆನ ಪುಡಿ ಮಾಡಿಬಿಟ್ಟು 1 ಕಪ್ನಷ್ಟು ಹಿಟ್ಟನ್ನ ತೆಗೆದಿಟ್ಕೊಳ್ಳಿ. 1½ ಕಪ್ನಷ್ಟು ಉಪ್ಪು, 1½ ಕಪ್ನಷ್ಟು ಅಚ್ಚಕಾರದ ಪುಡಿ, ಉಪ್ಪು ಖಾರ 2 ಒಂದೇ ಕ್ವಾಂಟಿಟಿಯಲ್ಲಿ ತಗೋಬೇಕು. 2½ ಕಪ್ನಷ್ಟು ಶೇಂಗಾ ಎಣ್ಣೆ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ, ಅದಕ್ಕೆ ಮೆಂತ್ಯ ಪುಡಿ, ಸಾಸಿವೆ ಪುಡಿ, ಉಪ್ಪು, ನಾನಿಲ್ಲಿ 1½ ಕಪ್ನಷ್ಟು ಉಪ್ಪನ್ನ ಹಾಕಿದ್ದೀನಿ, ಅಚ್ಚಕಾರದ ಪುಡಿ, ಉಪ್ಪು ಅಚ್ಚಕಾರದ ಪುಡಿ 2 ಒಂದೇ ಕ್ವಾಂಟಿಟಿಯಲ್ಲಿ ಇರಬೇಕು. ಇವಾಗ ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 2 ಕಪ್ನಷ್ಟು ಎಣ್ಣೆನ ಹಾಕೊಳ್ಳಿ. ನಾನಿಲ್ಲಿ ಶೇಂಗಾ ಎಣ್ಣೆ ಯೂಸ್ ಮಾಡಿದ್ದೀನಿ, ನೀವು ಶೇಂಗಾ ಎಣ್ಣೆ ಬದಲಾಗಿ ಸಾಸಿವೆ ಎಣ್ಣೆ ಕೂಡ ಹಾಕೋಬಹುದು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಗಂಟುಗಳೇನು ಇರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇನ್ನೂ 1½ ಕಪ್ನಷ್ಟು ಎಣ್ಣೆ ಇದೆಯಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿದ್ವಲ್ಲ, ಮಿಕ್ಸ್ ಮಾಡಾದ್ಮೇಲೆ ಈ ರೀತಿಯಾಗಿರುತ್ತೆ.
ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿನ ಹಾಕ್ಕೊಳ್ಳಿ. ನೀವು ಉಪ್ಪು ಖಾರ ಅಳತೆಗೆ ಯಾವ ಕಪ್ಪನ್ನು ತಗೊಂಡಿರ್ತೀರೋ ಅದೇ ಕಪ್ನಿಂದ ಮಾವಿನಕಾಯಿ ಪೀಸಸ್ನ ಅಳತೆ ಮಾಡಬೇಕು. 13 ಕಪ್ನಷ್ಟು ಮಾವಿನಕಾಯಿ ಪೀಸಸ್ನ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮೊದಲನೇದಾಗಿ ಈ ಖಾರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಇದು ಒಂದು ಅರ್ಧದಷ್ಟು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಳಿದಿರೋಂಥ ಈ ಖಾರನೆಲ್ಲ ಹಾಕಿ ಮಿಕ್ಸ್ ಮಾಡಿ. ಈ ಮಾವಿನಕಾಯಿ ಪೀಸಸ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ, ನೀವು ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಟೇಸ್ಟ್ ಕೊಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ, ಇದನ್ನು ಒಂದು ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನೀರೇನು ತಗಲಿಸ್ಬಾರ್ದು, ಹುಷಾರಾಗಿ ನೋಡಿ ಹಾಕ್ಕೋಬೇಕು. ನೋಡಿ, ಹಾಕ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆನ ಈ ರೀತಿಯಾಗಿ ಕಟ್ಟಬೇಕು. ಮುಚ್ಚುಳ ಮುಚ್ಚಿಡಕ್ಕೆ ಹೋಗಬೇಡಿ, ಈ ರೀತಿ ಬಟ್ಟೆನ ಕಟ್ಟಿದ್ರೆ ಸಾಕು. ಚೆನ್ನಾಗಿ ಗಾಳಿ ಬರೋ ಜಾಗದಲ್ಲಿ 1 ವಾರದವರೆಗೂ ತೆಗ್ದಿಡಿ. 1 ವಾರ ಆದಮೇಲೆ ಉಪ್ಪಿನಕಾಯಿನ ನೀವು ಯೂಸ್ ಮಾಡ್ಕೋಬೋದು. ನೋಡಿ, 1 ವಾರ ಆದಮೇಲೆ ಈ ರೀತಿಯಾಗಿರುತ್ತೆ. 1 ಬಾಟಲ್ನಷ್ಟು ಉಪ್ಪಿನಕಾಯಿ ಆಗಿತ್ತಲ್ವಾ, ಚೆನ್ನಾಗಿ ನೆಂದ ಮೇಲೆ 1/4 ಬಾಟಲ್ ಅಷ್ಟಾಗತ್ತೆ. ನೋಡಿ, ಎಣ್ಣೆ ಮೇಲೆ ಚೆನ್ನಾಗಿ ತೇಲ್ತಾ ಇರಬೇಕು. ಒಂದು ವೇಳೆ ಎಣ್ಣೆ ಕಡಿಮೆ ಬಂತಂದ್ರೆ ನೀವು 1/2 ಕಪ್ನಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಈ ಉಪ್ಪಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದರಲ್ಲಿ ಸ್ಪೂನ್ ಇಡುವಾಗ ಸ್ಪೂನು ನೀರಲ್ಲಿ ನೆಂದಿರಬಾರ್ದು, ಚೆನ್ನಾಗಿ ಒರೆಸ್ಬಿಟ್ಟು ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ಉಪ್ಪಿನಕಾಯಿನ ನೀವು 1 ವರ್ಷದವರೆಗೂ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ, ತುಂಬಾನೇ ಟೇಸ್ಟಿಯಾಗಿರುವಂತ ಆಂಧ್ರ ಆವಕಾಯಿ ಅಥವಾ ಆಂಧ್ರ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಎಲ್ಲಾ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharan.com ವೆಬ್ಸೈಟ್ಗೆ ಭೇಟಿ ನೀಡಿ. ನಮ್ಮ ಎಲ್ಲಾ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸ್ಆಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.